ಇವತ್ತಿನ ಒಂದೊಳ್ಳೆ ಸುದ್ದಿ ಮಂಗಳೂರು ಕಡೆಯಿಂದ ಬಂದಿದೆ ಬನ್ನಿ ಮನೆಯ ತಾರಸಿಯಲ್ಲಿ ಸೋಂಪಾದ ಭತ್ತದ ಬೆಳೆ ಕಾಂಕ್ರೀಟ್ ಕಾಡಲ್ಲೂ ಹಸಿರ ರಂಗೋಲಿ ಇದು ಮಂಗಳೂರಿನ ಪ್ರಗತಿಪರ ಕೃಷಿಕನ ಯಶೋಗಾತೆ ಮಂಗಳೂರಿನ ಮರೋಳಿಯ ಪ್ರಗತಿಪರ ಕೃಷಿಕ ಕೃಷ್ಣಪ್ಪಗೌಡ ಪಡ್ಡಂಬೈಲು ಅವರ ಮನೆಯ ತಾರಸಿಯಲ್ಲಿರುವಂತಹ ತೋಟವಿದು ಇಲ್ಲಿ ಏನಿಲ್ಲ ಏನುಂಟು ಮನೆಗೆ ಬೇಕಾಗುವಂಥ ಎಲ್ಲಾ ರೀತಿಯ ಆಹಾರ ಧಾನ್ಯ ಹಣ್ಣು ತರಕಾರಿ ಎಲ್ಲವನ್ನೂ ತಮಗೆ ತಾವೇ ಬೆಳೆದುಕೊಳ್ತಾರೆ ಅದು ಸಾವಿರದ ಇನ್ನೂರು ಅಡಿಯ ಮನೆಯ ತಾರಸಿಯನ್ನ ಬಳಸಿ ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ ಸೇರಿ ಐವತ್ತಕ್ಕೂ ಅಧಿಕ ಪ್ರಶಸ್ತಿ ಪಡೆದಿರುವ ಕೃಷ್ಣಪ್ಪಗೌಡ ಪಡ್ಡಂಬೈಲು ಅವರ ತಾರಸಿ ಕೃಷಿಗೆ ಮನೆ ಮಂದಿಯೂ ಸಾಥ್ ನೀಡುತ್ತಾ ಇದ್ದಾರೆ ದಿನದ ಬಹುಪಾಲು ಸಮಯವನ್ನ ತೋಟದ ಆರೈಕೆಯಲ್ಲೇ ಕಳಿತಾರೆ ಸಾಧಾರಣ ಈ ಒಂದು ಇಪ್ಪತ್ತೊಂದು ವರ್ಷದಿಂದ ನಾನು ಈ ಭತ್ತದ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಇನ್ನು ಸಿಟಿಯ ಮಕ್ಕಳಿಗೆ ಈ ಭತ್ತ ಯಾವುದರಲ್ಲಿ ಬೆಳೀತದೆ ಅಂತ ಹೇಳೋ ಸಮೇತ ಗೊತ್ತಿಲ್ಲ ಅದಕ್ಕೆ ಕೃಷಿಯ ಮೂಲವನ್ನು ನೀವು ಮನೆಯಿಂದಲೇ ದಯಮಾಡಿ ಮಕ್ಕಳಿಗೆ ಒಂದು ನೀವು ಕಳಿಸಿಕೊಡಿ ಸಿಟಿ ಮಂದಿ ಎಲ್ಲದಕ್ಕೂ ಮಾರ್ಕೆಟ್ ಅನ್ನು ಅವಲಂಬಿಸಿದ್ರೆ ಕೃಷ್ಣಪ್ಪ ಗೌಡ್ರು ಮಾತ್ರ ಮನೆಯಲ್ಲಿಯೇ ತಮಗೆ ಬೇಕಾದದ್ದನ್ನ ಬೆಳೆದುಕೊಳ್ತಾ ಇದ್ದಾರೆ ಇದು ನಿಜಕ್ಕೂ ಒಂದೊಳ್ಳೆಯ ಸುದ್ದಿಯೇ ಸರಿ ಸುಖ್ಪಾಲ್ ಪೊಳ್ಳಿ ಪಬ್ಲಿಕ್ ಟಿವಿ ಮಂಗಳೂರು ಒಟ್ನಲ್ಲಿ ರೈತರಿಗೆ ಇದು ಕೂಡ ಮಾದರಿಯಾದರೆ, ಆದರೆ ವರ್ಕೌಟ್ ವರ್ಕ್ಔಟ್ ಆದರೆ ಖಂಡಿತ ಒಳ್ಳೇದಾಗುತ್ತೆ